ಅವಕಾಡೊ ಬೆಣ್ಣೆಹಣ್ಣು ಇದನ್ನು ನಾವು ತಿಂದಿರ್ತೀವಿ ಮತ್ತು ಇದರ ಜ್ಯೂಸ್ಗಳನ್ನ ಕೂಡ ಕುಡಿದಿರ್ತೀವಿ. ಬನ್ನಿ ಅದರಿಂದ ಮಾಡಿರೋ ಎಣ್ಣೆಯಿಂದ ನಮಗಾಗೋ 10 ರೀತಿ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬೆಣ್ಣೆಹಣ್ಣು ಇಷ್ಟ ಇದ್ದರೆ ಅದನ್ನು ಈ ವಿಡಿಯೋನ ಲೈಕ್ ಮಾಡಿ. ಬನ್ನಿ ನೋಡೋಣ. ಅವಕಾಡೊ ಅನೇಕ ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿದೆ. ಅವಕಾಡೊ ಎಣ್ಣೆ ಕೂಡ ಹಲವಾರು ಕಾಯಿಲೆಗಳಿಗೆ ಒಳ್ಳೆಯದು. ಅವಕಾಡೊ ಎಣ್ಣೆಯನ್ನು ಸಾಮಾನ್ಯವಾಗಿ ಅದರ ತಿರುಳಿನಿಂದ ತಯಾರಿಸಲಾಗುತ್ತದೆ. ಅವಕಾಡೊವನ್ನು ಹೆಚ್ಚಾಗಿ ದಕ್ಷಿಣ ಮಧ್ಯ ಮೆಕ್ಸಿಕೋದಲ್ಲಿ ಬೆಳೆಯಲಾಗುತ್ತದೆ. ಇದು ಅಗತ್ಯವಾದ ಕೊಬ್ಬಿನಾಮ್ಲಗಳು, ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ ಎ, ಡಿ, ಇ, ಫೈಟೋಸ್ಟೆರಾಲ್ಗಳನ್ನು ಒಳಗೊಂಡಿರುತ್ತದೆ. ಇದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಅವಕಾಡೊ ಎಣ್ಣೆಯ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ. ಮೊದಲನೇದು ಹೃದಯದ ಆರೋಗ್ಯ. ಅವಕಾಡೊ ಮೊನೋಸ್ಯಾಚುರೇಟೆಡ್ ಕೊಬ್ಬಿನಿಂದ ಸಮೃದ್ಧವಾಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಒಲಿಕ್ ಆ್ಯಸಿಡನ್ನು ಸಹ ಹೊಂದಿರುತ್ತದೆ. ಇದು ಹೃದಯಾಘಾತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಎರಡನೇದು ಉತ್ಕರ್ಷಣ ನಿರೋಧಕ. ಇದು ಒಲಿಕ್ ಆ್ಯಸಿಡ್ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಉರಿಯೂತದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸಂಧಿವಾತ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಮೂರನೇದು ಜೀರ್ಣಕಾರಿ ಆರೋಗ್ಯ. ಅವಕಾಡೊ ಫೈಬರ್ನಲ್ಲಿ ಸಮೃದ್ಧವಾಗಿದೆ. ಇದು ಕರುಳಿನ ಚಲನೆ ಮತ್ತು ಉತ್ತಮ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಇದು ಮಲಬದ್ಧತೆಯ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ. ನಿಮ್ಮ ಜೀರ್ಣಕ್ರಿಯೆ ಆರೋಗ್ಯಕರವಾಗಿರುತ್ತದೆ. ನಾಲ್ಕನೇದು ಪೋಷಕಾಂಶಗಳಿಂದ ಸಮೃದ್ಧ. ಅವಕಾಡೊ ಎಣ್ಣೆಯು ಆರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತದೆ. ಜೀವಸತ್ವಗಳು ಅಂದರೆ ವಿಟಮಿನ್ ಎ, ಡಿ, ಇ, ಕೆ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳೊಂದಿಗೆ ಅವಕಾಡೊ ಎಣ್ಣೆಯನ್ನು ಸೇವಿಸುವುದರಿಂದ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸಬಹುದು. ಐದನೇದು ತೂಕ ನಿರ್ವಹಣೆ. ಇದರಲ್ಲಿರುವ ಮೊನೋಸ್ಯಾಚುರೇಟೆಡ್ ಕೊಬ್ಬು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಅವಕಾಡೊ ಎಣ್ಣೆಯನ್ನು ನಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಹೊಟ್ಟೆ ತುಂಬಿದಂತಾಗುತ್ತದೆ. ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ಆರನೇದು ಚರ್ಮದ ಆರೋಗ್ಯ. ಅವಕಾಡೊ ಎಣ್ಣೆಯಲ್ಲಿ ವಿಟಮಿನ್ ಇ ಮತ್ತು ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯು ಚರ್ಮವನ್ನು ಹಾನಿಯಾಗದಂತೆ ರಕ್ಷಿಸುತ್ತದೆ. ಫ್ರೀ ರ್ಯಾಡಿಕಲ್ ಸಮಸ್ಯೆ ಕಡಿಮೆಯಾಗಿ ಚರ್ಮ ಹೊಳೆಯುತ್ತದೆ. ಈ ಎಣ್ಣೆಯು ಆರ್ದ್ರಕ ಗುಣಗಳನ್ನು ಹೊಂದಿದೆ. ಇವುಗಳನ್ನು ಚರ್ಮದ ಆರೈಕೆ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ. ಏಳನೇದು ಕಣ್ಣಿನ ಆರೋಗ್ಯ. ಅವಕಾಡೊ ಎಣ್ಣೆಯಲ್ಲಿ ಲುಟಿನ್ ಮತ್ತು ಕ್ಸಿಯಾಂಥಿನ್ ಇವೆ. ಎರಡು ಆ್ಯಂಟಿ ಆಕ್ಸಿಡೆಂಟ್ಗಳು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಎಂಟನೇದು ಮೆದುಳಿನ ಆರೋಗ್ಯ. ಅವಕಾಡೊ ಎಣ್ಣೆಯಲ್ಲಿ ಕಂಡುಬರುವ ಮೊನೋಸ್ಯಾಚುರೇಟೆಡ್ ಕೊಬ್ಬು ಆರೋಗ್ಯಕರ ಮೆದುಳಿನ ಕಾರ್ಯಕ್ಕೆ ಕೊಡುಗೆ ನೀಡುತ್ತದೆ. ಇದು ಮೆಮೊರಿ ವರ್ಧಕವನ್ನು ಉತ್ತೇಜಿಸುತ್ತದೆ. ಒಂಬತ್ತನೇದು ಚರ್ಮದ ಸಮಸ್ಯೆ. ಈ ಎಣ್ಣೆಯ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಸ್ವತಂತ್ರ ರ್ಯಾಡಿಕಲ್ಗಳನ್ನು ಸಮತೋಲನಗೊಳಿಸುತ್ತದೆ. ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ಪ್ರತಿದಿನ ಅವಕಾಡೊ ಎಣ್ಣೆಯನ್ನು ಆಹಾರದಲ್ಲಿ ಸೇರಿಸಿದರೆ ಚರ್ಮದ ಸುಕ್ಕುಗಳನ್ನು ತಡೆಯುತ್ತದೆ, ವಯಸ್ಸಿಗೆ ಸಂಬಂಧಿಸಿದ ಚರ್ಮದ ಸಮಸ್ಯೆಗಳನ್ನು ತಡೆಯುತ್ತದೆ. ಹತ್ತನೇದು ಬಿ ಪಿ ನಿಯಂತ್ರಣ. ಅವಕಾಡೊ ಎಣ್ಣೆಯಲ್ಲಿರುವ ಒಲಿಕ್ ಆಮ್ಲವು ಬಿ ಪಿ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ನಿಮ್ಮ ಆಹಾರದಲ್ಲಿ ಇದನ್ನು ಸೇರಿಸುವುದರಿಂದ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ, ಹೃದಯ ರಕ್ತನಾಳದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳು ಇವೆ.
ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.